ಕಗ್ಗತ್ತಲ ಕರಾಳ ರಾತ್ರಿ ಜೊತೆಯಲ್ಲಿ ತುಂಬು ಗರ್ಭಿಣಿ ದಟ್ಟ ಕಾಡು ಸುತ್ತಲೂ ನರಭಕ್ಷಕ ಪ್ರಾಣಿಗಳು ಹೆರಿಗೆ ನೋವು ಬೇಗ ಆಸ್ಪತ್ರೆಗೆ ಹೋಗಲೇಬೇಕು ಇದು ಎಲ್ಲಿ ಎಲ್ಲಿಯ ಕಥೆ ಏನು ಸಮಸ್ಯೆ ಇವೆಲ್ಲದರ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ದಟ್ಟ ಕಾಡು ಸುತ್ತಲೂ ನರಭಕ್ಷಕ ಪ್ರಾಣಿಗಳು ಡೋಲಿಯಲ್ಲಿ ತುಂಬು ಗರ್ಭಿಣಿ ಸತತ 4 ಗಂಟೆ ಕಾಲ್ನಡಿಗೆ ಎಲ್ಲಾ ಇದ್ರೂ ಇಲ್ಲದಂತ ಪರಿಸ್ಥಿತಿ ಇದು ಒಂದಕಡೆ ಈಗಾಗಲೇ ಅಧಿಕಾರಿಗಳು ನೋಡಲೇಬೇಕಾದಂತ ಸರ್ಕಾರ ಜನಪ್ರತಿನಿಧಿಗಳು ಅಧಿಕಾರಿಗಳು ನೋಡಲೇಬೇಕು ಈ ಸುದ್ದಿಯನ್ನ ನ್ಯೂಸ್ 8 ನಲ್ಲಿ ಕಾಡು ಜನರು ಪಡತಾ ಇರುವ ಬವಣೆಯ ದೃಶ್ಯ ಚಾಮರಾಜನಗರದ ಮಲೈ ಮಹದೇಶ್ವರ ಬೆಟ್ಟದ ಜನರ ಕಥೆ ಇದು ಬವಣೆ ಇದು ನಿನ್ನೆ ದೊಡ್ಡಾಣಿ ಗ್ರಾಮದ ಮಹಿಳೆ ಶಾಂತಲಾಗೆ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಜನವನ ವಾಹನದ ಸಿಬ್ಬಂದಿಗೆ ಕರೆ ಮಾಡಿದ್ರೆ ಅಲ್ಲಿ ಜನವನ ವಾಹನದ ಸಿಬ್ಬಂದಿಯ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಕೆಲ ದಿನದ ಹಿಂದೆಯಷ್ಟೇ ಅರಣ್ಯ ಜನರಿಗೆ ವಾಹನದ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿತ್ತು ವಾಹನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ತುರ್ತು ಬಳಕೆಗೆ ವಾಹನಗಳನ್ನ ಲೋಕಾರ್ಪಣೆ ಮಾಡಿತ್ತು ಇಲಾಖೆ ಆದರೆ ಏನು ಪ್ರಯೋಜನ 4 ಜೀಪ್ಗಳನ್ನ ಕಾಡಿನ ಜನರ ಬಳಕೆಗೆ ಅಂತ ಬಿಟ್ರು ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ನಿನ್ನೆ ರಾತ್ರಿ ಕರೆ ಮಾಡಿದ್ರೆ ಡ್ರೈವರ್ ಅಧಿಕಾರಿಗಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಡೋಲಿ ಕಟ್ಟಿ ಸುಳ್ವಾಡಿ ಆಸ್ಪತ್ರೆಗೆ ಗರ್ಭಿಣಿಯನ್ನ ಹೊತ್ತೊಯ್ದಿದ್ದಾರೆ ಗ್ರಾಮಸ್ಥರು ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಆ ಗರ್ಭಿಣಿಯನ್ನ ಕಾಲ್ನಡಿಗೆ ಮೂಲಕ ಹೊತ್ತುಕೊಂಡು ಹೋಗಿದ್ದಾರೆ ಡೋಲಿ ಕಟ್ಟಿ ದಟ್ಟಾರಣ್ಯದಲ್ಲಿ 8 ಕಿಲೋಮೀಟರ್ ದೂರ ಆಕೆಯನ್ನು ಹೊತ್ತು ಸಾಗಿದ್ದಾರೆ ಗರ್ಭಿಣಿಯನ್ನು ಹೊತ್ತು ಆಸ್ಪತ್ರೆಗೆ ಕರೆತಂದಿದ್ದಾರೆ ಗ್ರಾಮಸ್ಥರು ಜನವನ ಸಾರಿಗೆ ವ್ಯವಸ್ಥೆ ಇದೆ ಅದು ಜಾರಿಗೆ ಬಂದಿದೆ ಬಟ್ ಪ್ರಯೋಜನ ಮಾತ್ರ ಶೂನ್ಯ ಅನ್ನುವಂತಾಗಿದೆ ಕೇವಲ ಹೆಸರಿಗಷ್ಟೇ ಜನವನ ವಾಹನದ ವ್ಯವಸ್ಥೆ ಆಗಿರುವಂತದ್ದು ಅಲ್ಲಿ ಅದು ಏನಾದರೂ ಉಪಯೋಗಕ್ಕೆ ಬರುತ್ತಾ ಇಂಥ ಸಂದರ್ಭದಲ್ಲಿ ಜನರಿಗೆ ಯೂಸ್ ಆಗುತ್ತಾ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಇದಕ್ಕೆ ಸಾಕ್ಷಿ ನಿನ್ನೆ ನಡೆದಂತಹ ಘಟನೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಂದೀಶ್ ಒಂದ್ ಕಡೆ ಜನರಿಗೆ ಉಪಯೋಗ ಆಗ್ಲಿ ಜನರಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅದು ಪ್ರಯೋಜನಕ್ಕೆ ಬರಲಿ ಅಂತ ಒಂದಷ್ಟು ವ್ಯವಸ್ಥೆಗಳನ್ನ ಯೋಜನೆಗಳನ್ನ ಮಾಡ್ತಾರೆ ಇದು ವ್ಯವಸ್ಥೆ ಜಾರಿಗೆ ಬಂದ್ರೆ ಯೂಸೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಯಾವ ಸಂದರ್ಭದಲ್ಲಿ ಈಗ ಇಂತಹ ಒಂದು ಘಟನೆ ನಡೆದಿದೆ ಅಧಿಕಾರಿಗಳು ಏನ್ ಹೇಳ್ತಾರೆ ಇದರ ಬಗ್ಗೆ ಖಂಡಿತ ನವಿತಾ ಜನ ಯೋಜನೆಗಳು ಜನಗೆ ಜನಪರವಾಗಿರ್ಬೇಕು ಸುಮ್ಮನೆ ಪ್ರಚಾರಕ್ಕೋಸ್ಕರ ತರಬಾರದು ಅನ್ನೋದು ಇದು ಒಂದು ಆಗುತ್ತೆ ಯಾಕಂದ್ರೆ ಅದೇ ಮಲೆ ಬಾಧಿಸಿದ್ದು ಹೆಚ್ಚು ಅಲ್ಲಿ ಪೊಲೀಸರು ಮತ್ತು ಹಿಂದುಳಿದ ಅತ್ಯಂತ ಹಿಂದುಳಿದ ಬೇಳಗಪ್ಪರು ವಾಸವಾಗಿದ್ದಾರೆ ಅವರು ಹೊರಗಡೆ ಬರ್ಬೇಕಾದ್ರೆ ನಡ್ಕೊಂಡೇ ಬರ್ಬೇಕು ಬೆಟ್ಟ ಗುಡ್ಡಗಳನ್ನ ಹತ್ತಿ ಕಲ್ಲುಗಳನ್ನ ಸವಿತಿ ನಡ್ಕೊಂಡೇ ಬರ್ಬೇಕು ಹೊರಗೆ ಮತ್ತೆ ಯಾರು ಗಡ್ಬಿಣರಿಗೆ ಅಥವಾ ಎಲ್ಲೇನು ಕಾಣಿಸ್ಕೊಂಡವ್ರಿಗೆ ಅವ್ರಿಗೆ ಒತ್ಕೊಂಡೇ ಬೇಕು ಅನಾರೋಗ್ಯ ಪೀಡಿತ ಒತ್ಕೊಂಡು ಬರ್ಬೇಕು ಶಾಲಾ ಮಕ್ಕಳು ನಡ್ಕೊಂಡು ಬರ್ಬೇಕು ಸುಮಾರು 8-15 ಕಿಲೋಮೀಟರ್ ನಡ್ಕೊಂಡೇ ಬರ್ಬೇಕು ಈ ತರ ಬರಗ ಸಾಕಷ್ಟು ಪ್ರಾಣಹಾನಿ ಆಗಿರೋ ಸಂಭವಗಳು ಇವೆ ಮತ್ತೆ ಪ್ರಾಣಿಗಳು ದಾಳಿ ಮಾಡಿರೋ ಸಂಭವಗಳು ಇವೆ ಇದೆಲ್ಲ ಈ ತರ ಘಟನೆ ನಡೆದಿದೆ ಇದನ್ನೆಲ್ಲ ಮನಗೊಂಡಂತಹ ಮಲೆ ಮಲ್ಲೇಶ್ವರ ಬೆಟ್ಟದ ವನ್ಯಜೀವಿ ಒಂದು ಹೊಸ ಯೋಜನೆ ಜಾರಿ ತಂದು ಕಳೆದ 2 ವಾರಗಳ ಹಿಂದೆ ಏನು ಒಂದು 4 ವಾಹನಗಳನ್ನ ಫೋರ್ ವೀಲ್ ಡ್ರೈವ್ ವ್ಯವಸ್ಥೆ ಅಂತ 4 ವಾಹನಗಳನ್ನ ಏನು ದುರ್ಗಮ ಅರಣ್ಯ ಪ್ರದೇಶದಲ್ಲಿ ತಂದ
ಮಾತಾಡಿಸ್ತೀನಿ ನಂದೀಶ್, ನಾನು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ. ಈಗಾಗಲೇ 2 ವಾರಗಳ ಹಿಂದೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅಟ್ ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಾದ್ರೂ ಸ್ವಲ್ಪ ಯೂಸ್ ಮಾಡ್ಕೊಂಡು ಅಥವಾ ಯಾ ಸ್ಟಾರ್ಟಿಂಗ್ ಅಲ್ಲಾದ್ರೂ ಸ್ವಲ್ಪ ಉತ್ಸಾಹದಿಂದ ಇವ್ರು ಕೆಲಸ ಮಾಡ್ತಾರಪ್ಪ ಅಂತ ಅನ್ಕೊಂಡ್ರೆ ಅದು ಕೂಡ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ಯಾವಾಗ ಬೇಕೋ ಆವಾಗ ಇವ್ರು ಅದರ ಉಪಯೋಗವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಅದರ ಜನರ ಬಳಕೆಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಅಂತಹ ವ್ಯವಸ್ಥೆ ಇದ್ದ ಏನ್ ಪ್ರಯೋಜನ? ಅಂತಹ ಯೋಜನೆಯನ್ನ ಮಾಡಿ ಏನ್ ಪ್ರಯೋಜನ? ಹೆರಿಗೆ ನೋವು ಬಂದಿದೆ ಆಕೆಗೆ, ಗರ್ಭಿಣಿಗೆ. ಆದ್ರೆ ಅಂತಹ ಸಂದರ್ಭದಲ್ಲೇ ಈ ಒಂದು ವಾಹನದ ವ್ಯವಸ್ಥೆ ಸಿಗ್ಲಿಲ್ಲ, ಅಧಿಕಾರಿಗಳ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಹಾಗಾದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತಹ ಮಹಿಳೆಯ ಪರಿಸ್ಥಿತಿ ಏನಾಗಿರ್ಬೇಕು? ಆಕೆಯ ಕತೆ ಏನು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಗತಿ? ಈಗ ಅಟ್ ಲೀಸ್ಟ್ ಈ ಹಿಂದೆ ಇವರು ಇದನ್ನೇ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ಗೊತ್ತಾಗಿದೆ ಈ ತರ ಸಮಸ್ಯೆಗಳಿದ್ದಾಗ ನಾವು ಈ ತರ ಹೋಗ್ಬೇಕು ಅಂತ. ಇವರನ್ನ ಕಾದ್ರೆ ನಮ್ಗೆ ಪರಿಸ್ಥಿತಿ ಕೆಡತ್ತೆ ಅನ್ನುವ ಕಾರಣಕ್ಕಾಗಿ ಜನ ನೇರವಾಗಿ ಕಾಡಿನಲ್ಲಿ ಆಕೆಯನ್ನ ಹೊತ್ಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದೊಡ್ಡಾಡಿ ಗ್ರಾಮಸ್ಥರಾಗಿರುವಂತಹ ಗಣೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ಗಣೇಶ್ ಅವ್ರ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಗಣೇಶ್ ಅವ್ರ, ನಿನ್ನೆ ಏನಾಯ್ತು? ಈಗ ಒಂದು ವಾಹನದ ವ್ಯವಸ್ಥೆ ಆಗಿದೆ, ಅದು ಯೂಸೇ ಬಂದಿಲ್ವಾ ನಿಮ್ಗೆ ನಿನ್ನೆ? ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ ಬಂದು ಮಾತಾಡ್ಬೋದಾ? ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಗಣೇಶ್ ಅವ್ರೆ. ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಅವರನ್ನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ. ಈಗಾಗಲೇ ಅವ್ರು ಹೇಳ್ತಾ ಇದ್ರು ವಾಹನದ ವ್ಯವಸ್ಥೆನೇ ನಮಗೆ ಸರಿಯಾಗಿ ಸಿಗ್ಲಿಲ್ಲ ನಿನ್ನೆ ಅಂತ ಹೇಳಿ. ಡೋಲಿಯಲ್ಲಿ ಆಕೆಯನ್ನ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಡೋಲಿ ಹೇಗಿದೆ ಅಂತ ನೀವು ನೋಡಿ, ಯಾಕಂದ್ರೆ ಆ ತರ ಕಟ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ, ಆ ಬಟ್ಟೆಯ ಥ್ರೂವಾಗಿ ಈಗಾಗಲೇ ಕಟ್ಕೊಂಡು ಅವ್ರನ್ನ ಹೆರಿಗೆಗೆ ಅಂತ ಹೇಳಿ ಗರ್ಭಿಣಿಗೆ ನೋವು ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. 1 ಗಂಟೆ ಅಲ್ಲ 2 ಗಂಟೆ ಅಲ್ಲ 4 ಗಂಟೆಗಳ ಕಾಲ 8 ಕಿಲೋಮೀಟರ್ ಇದೇ ರೀತಿಯಾಗಿ ಗರ್ಭಿಣಿಯನ್ನು ಗ್ರಾಮಸ್ಥರು ಹೊತ್ಕೊಂಡು ಸಾಗಿದ್ದಾರೆ. ಅದು ಬೇರೆ ಮಧ್ಯರಾತ್ರಿ, ಅಲ್ಲಿ ದಟ್ಟಾರಣ್ಯ ಬೇರೆ, ಇನ್ನೊಂದು ಕಡೆ ಅರಭಕ್ಷಕ ಪ್ರಾಣಿಗಳಿರುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಈಗ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ, ಯೋಜನೆಯನ್ನ ಮಾಡಿದ್ದಾರೆ, ಈ ತರ ಸಮಸ್ಯೆಗಳು ಇದೆ ಅನ್ನುವ ಕಾರಣಕ್ಕಾಗಿ ಇದರ ನೀವು ಉಪಯೋಗವನ್ನ ಪಡ್ಕೊಳ್ಳಿ, ಇದರ ಫಲವನ್ನ ಪಡ್ಕೊಳ್ಳಿ. ಏನ್ ಉಪಯೋಗ ಈಗ ಇಂತಹ ಸಂದರ್ಭದಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಈಗ ಈ ರೀತಿಯಾದಂತಹ ಸಿಚುವೇಶನ್ ಇದ್ದಾಗ್ಲೇ ಅದು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ, ಇವರು ಆ ಒಂದು ಯೋಜನೆಯನ್ನ ಮಾಡಿ ಪ್ರಯೋಜನ ಏನು? ಅಟ್ ಲೀಸ್ಟ್ ಒಂದು ಮಾಡಿದಂತಹ ಸ್ವಲ್ಪ ದಿನದಲ್ಲಾದ್ರೂ ಅದರ ಸರಿಯಾಗಿ ಕಾರ್ಯನಿರ್ವಹಿಸುತ್ತಪ್ಪ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಜನ ಅಲ್ಲಿ ಕಾಲ್ ಮಾಡ್ತಾರೆ, ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅಧಿಕಾರಿಗಳದು. ಹಾಗಾದ್ರೆ ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ? ಯಾಕೆ ಇಂತಹ ಒಂದು ನಿರ್ಲಕ್ಷ್ಯ? ಯೋಜನೆಯನ್ನ ಜಾರಿಗೆ ತರೋದು ಮಾತ್ರ ಇವರ ಕೆಲಸನ? ಹಾಗಾದ್ರೆ ಸುಖ ಸುಮ್ಮನೆ ಮಾಡುವಂತಹ ಕೆಲಸನ? ಹಾಗಾದ್ರೆ ಇದ್ರ ಬಗ್ಗೆ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕು.